ಜುಲೈ ಹತ್ತೊಂಬತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ತಂದೆಯು ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಯೋಹಾನ ಹದಿನೆಂಟು ಹನ್ನೊಂದು ನಮ್ಮ ಕರ್ತನ ಸೇವೆಯಲ್ಲಿ ಆತನಲ್ಲಿದ್ದಂಥ ದೀನ ಸ್ವಭಾವ ಪ್ರತಿಯೊಂದು ಸಂದರ್ಭದಲ್ಲೂ ಎದ್ದು ಕಾಣುತ್ತಿತ್ತು ಮತ್ತು ತನ್ನನ್ನು ತಾನು ವೈರಿಗಳಿಗೆ ಒಪ್ಪಿಸಿಕೊಟ್ಟಾಗಲೂ ತನ್ನಷ್ಟಕ್ಕೆ ತಾನೇ ಶರಣಾಗುತ್ತಿದ್ದೇನೆ ಎಂಬುದಾಗಿ ಹೇಳದೆ ಸತ್ಯಕ್ಕಾಗಿ ತಾನು ರಕ್ತ ಸಾಕ್ಷಿಯಾಗುತ್ತಿದ್ದೇನೆಂದು ಕೂಡ ಅರಸದೆ ತಂದೆಯು ತನ್ನ ಪ್ರಾಮಾಣಿಕತನದ ಸಾಕ್ಷಿಯಾಗಿ ಈ ಮಾರ್ಗವನ್ನು ಏರ್ಪಡಿಸಿದ್ದಾನೆ ಎಂಬ ಈ ಸಾಧಾರಣ ಸತ್ಯವನ್ನು ಹೊರಪಡಿಸಿದನು ಆತನು ತಾನು ದೇವರ ಸೇವಕನು ಎಂದು ಸಾಕ್ಷಿ ಹೇಳಿ ಮಗನಾಗಿ ಹಿಂಸೆಗಳ ಸಹಿತವಾಗಿ ವಿಧೇಯತ್ವವನ್ನು ಕಲಿತುಕೊಂಡೆನು ಎಂಬುದಾಗಿ ಹೇಳಿದ್ದಾನೆ ಇದಕ್ಕಿಂತ ಹೆಚ್ಚಾಗಿ ದೇವರ ಸೇವಕರಿಗೆ ಬೇರೆ ಪಾಠ ಬೇಕಿಲ್ಲ ಕರ್ತನ ಸೇವಕರು ತಂದೆಯು ಕೊಟ್ಟಿರುವ ಪಾತ್ರೆಯನ್ನು ಮನಃಪೂರ್ವಕವಾಗಿ ಕುಡಿಯುವುದಾದರೆ ದೇವರು ನಮ್ಮನ್ನು ಗಣನೆಗೆ ತೆಗೆದುಕೊಂಡು ನಾವು ನಡೆಯುತ್ತಿರುವ ದಾರಿಯಲ್ಲಿ ನಮಗೆ ಎಲ್ಲ ವಿಷಯಗಳಲ್ಲೂ ಮಾರ್ಗದರ್ಶನ ಕೊಡುತ್ತೆ ಏಕೆಂದರೆ ನಾವು ಅಭಿಷೇಕಿಸಲ್ಪಟ್ಟಿದ್ದು ಕ್ರಿಸ್ತನ ಶಿಷ್ಯರಾಗುವುದಕ್ಕೆ ಎಂಬುದನ್ನು ತೋರಿಸಿದ್ದಾರೆ ಆಮೇನ್